ಹಾಯ್ ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವ ರಾಕಿ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ರಕ್ಷಿತ್ ಶೆಟ್ಟಿ ಸರ್ ಅವರ ಸ್ಟುಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ ಪರಮವಾಹ ಸ್ಟುಡಿಯೋ ಅಂತ. ಸೊ ಇದು ಬಂದುಬಿಟ್ಟು ನಾಗೇದೇವನಹಳ್ಳಿ ಜ್ಞಾನಭಾರತಿ ನಗರ ಪೋಸ್ಟ್ಗೆ ಬರುತ್ತೆ. ಸೊ ಇದರ ಉದ್ಘಾಟನೆ ಬಂದುಬಿಟ್ಟು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಉದ್ಘಾಟನೆ ಮಾಡಿದರು. ಸೊ ರಕ್ಷಿತ್ ಶೆಟ್ಟಿಯವರ ಸ್ಟುಡಿಯೋ. ಸೊ ಈ ಸ್ಟುಡಿಯೋ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ನೋಡೋಣ ಸ್ನೇಹಿತರೆ. ಈಗ ನಾನು ಇಲ್ಲಿ ನಿಮಗೆ ಜ್ಞಾನಭಾರತಿ ನಗರ, ಸೊ ಇಲ್ಲಿ ನಿಮಗೆ ಜ್ಞಾನಭಾರತಿಗೆ ಹೋಗೋ ರಸ್ತೆಯಲ್ಲಿದ್ದೀವಿ. ಸೊ ಮೇನ್ ಯೂನಿವರ್ಸಿಟಿ. ಸೊ ಇಲ್ಲಿ ನಿಮಗೆ ರೈಲ್ವೆ ಟೇಷನ್ ಕಾಣಿಸುತ್ತೆ, ಮೆಟ್ರೋ ರೈಲ್ವೆ ಟೇಷನು. ಸೊ ಇಲ್ಲಿ ಬಲಭಾಗಕ್ಕೆ ತೊಗೋಬೇಕಾಗುತ್ತೆ. ಸೊ ಹೀಗೆ ನೇರವಾಗಿ ಹೋಯ್ತು ಅಂದರೆ ನಮಗೆ ಇಲ್ಲಿ ಜ್ಞಾನಭಾರತಿ, ಸೊ ಜ್ಞಾನಭಾರತಿ ಒಳಗೆ ಹೋಗುತ್ತೆ. ಸೊ ಇಲ್ಲಿ ರೈಲ್ವೆ ಟ್ರ್ಯಾಕ್ ಬರುತ್ತೆ ನಿಮಗೆ. ಸೊ ಬೆಂಗಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ನಗರ ಇದಕ್ಕೆ ಸೇರುತ್ತೆ. ಸೊ ಹೀಗೆ ನೇರವಾಗೇ ಹೋಗಬೇಕು. ಸೊ ಸುಮಾರು ಜನ ಕೇಳ್ತಾಯಿದ್ರು ರಕ್ಷಿತ್ ಶೆಟ್ಟಿ ಅವರ ಸ್ಟುಡಿಯೋನ ತೋರಿಸಿ ಅಂತ. ಸೊ ನಮ್ಮ ಬ್ರದರ್ ಅವ್ರು ಯಾವಾಗಲೂ ಕೇಳ್ತಾಯಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಇದನ್ನ ಗೂಗಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಈಸಿಯಾಗಿ ಇದು ಮಾಡ್ಬೋದು. ಬಟ್ ನಿಮ್ಗೆ ಲಾಸ್ಟಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಹಾಗೆ ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು, ಸ್ಟುಡಿಯೋ ಅಥವಾ ಯಾವುದಾದ್ರೂ ಧಾರಾವಾಹಿ ಹೀರೋ ಹೀರೋಯಿನ್ಗಳು ಇದೇ ಥರ ಯಾವುದಾದ್ರೂ ಮನೆಗಳು ಗೊತ್ತಿತ್ತು ಅಂದರೆ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ ಶಿವರಾಜ್ ಶಿವ ರಾಕಿ ಚಾನಲ್ ಇದರಲ್ಲಿ ಅಲ್ಲಿ ವಾಟ್ಸಪ್ ನಂಬರ್ನ ಲಿಂಕ್ ಮಾಡಿದ್ದೀನಿ. ನೀವು ಅದ್ರ ಮುಖಾಂತರ ನೀವು ನನಗೆ ವಿಳಾಸನ ತಿಳಿಸ್ಕೊಡ್ಬೋದು, ನಾನು ಆ ವಿಡಿಯೋನ ಮಾಡ್ಕೊಡ್ತೀನಿ. ಹಾಗೆ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೂ ಅಂದ್ಕೋಬೋದು. ಸುಮಾರು ಜನಕ್ಕೆ ನನ್ನ ವಿಡಿಯೋಗಳು ಹೆಲ್ಪ್ ಆಗಿದೆ. ಹಾಗೆ ನಿಮಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ಈಗ ನಾವು ಯೂನಿವರ್ಸಿಟಿ ಒಳಗಡೆ ಭಾಗದಲ್ಲಿ ಹೋಗ್ತಾಯಿದ್ದೀವಿ. ಹೀಗೆ ನೇರವಾಗೇ ಹೋಗ್ತಾ ಇರಬೇಕು. ಸೊ ಇದು ಯೂನಿವರ್ಸಿಟಿ ಒಳಗಿನ ಭಾಗ. ಓ ಎಷ್ಟು ಎಮ್ಮೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ತೋಟಿಲ್ಲೋ ಬಿಸಿಲು ಮಳೆಗೆ ಬಿರುಗಾಳಿ ಎನ್ನದೆ ಅಳುಕ್ಕದೆ ಮುಂದೆ ಸಾಗುವೆ ಹರವೈ 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 ಇಲ್ಲಿ ಸರ್ಕಲ್ ಸಿಗುತ್ತೆ, ಜ್ಞಾನಭಾರತಿ ಸರ್ಕಲ್ಲು, ಇಲ್ಲಿ ಲೆಫ್ಟ್ಗೆ ತಗೋಬೇಕಾಗುತ್ತೆ. ಸೊ ಇಲ್ಲಿ ಲೆಫ್ಟ್ಗೆ ತಗೊಂಡು ಈಗ ನೇರವಾಗಿ ಹೋಗ್ಬೇಕಾಗುತ್ತೆ. ಎಲ್ಲ ತೋಡ್ಬಿಟ್ಟಿದ್ದಾರೆ, ತೋಡ್ಬಿಟ್ಟಿದ್ದಾರೆ ಗೇಟ್ ಲಾಕ್ ಆಗುತ್ತೆ. ನಾವು ಟರ್ನ್ ಮಾಡೋಕೆ ಹೀಗೆ ನೇರವಾಗಿ ಹೋಗ್ಬೇಕು. ಇಲ್ಲೊಂದು 200 meters ಹೋಯ್ತು ಅಂದರೆ ಇಲ್ಲಿ ನಮಗೆ ಲೆಫ್ಟ್ ಆಗುತ್ತಂತೆ ರೋಡು. ಸೊ ಇಲ್ಲಿ ಲೆಫ್ಟ್ಗೆ ತಗೊಳ್ಳೋಣ. ಸೊ ಹಿಂಗೆ ಹೋಗೋಣ. ಸೊ ಇಲ್ಲಿ ಉಳ್ಳಾಳಕ್ಕೆ ಅಡ್ಜಸ್ಟ್ ಆದ್ವಿ.
ಕುಳ್ಳಾಳು ಉಪನಗರಕ್ಕೆ ಹೋಗೋ ದಾರಿ ಇದು. ಇಲ್ಲಿ ಲೆಫ್ಟ್ಗೆ ತಗೋಬೇಕಾಗುತ್ತೆ. ಓಕೆ 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 ಓಕೆ, ಹಿಂಗೆ ಹಿಂಗೆ ಹೋಗೋಣ, ಹಿಂಗೆ ಹೋಗ್ಬೇಕಾಗುತ್ತೆ. ಹಿಂಗೆ ನೇರವಾಗಿ ಹೋಗ್ಬೇಕು. ಸೊ ಇಲ್ಲಿ ಸ್ವಲ್ಪ ಸೈಡ್ಗೆ ಹೋಗೋಣ. ಸೊ ಹೀಗೆ ನೇರವಾಗೆ ಅಂತೆ, ನೇರವಾಗೆ ಹೋಗಬೇಕು. ಯಾಕೋ ಅಣ್ಣ ಕ್ಯಾಮ್ರಾ ಹಿಡಿತಾ ಇದೆಯಾ, ಯಾಕೋ? ಸೊ ಹಿಂಗೆ ಹೋಯ್ತಾಯಿದ್ರೆ ಇದು ಬಂದು ಉಳ್ಳಾಳು ಉಪನಗರ ರೋಡ್ ಇದು. ಸೊ ನೀವು ಕೆಂಗೇರಿ ಕಡೆಯಿಂದನೂ ಬರ್ಬೋದು. ಸೊ ನಾನು ಯೂನಿವರ್ಸಿಟಿ ಹತ್ರ ಇದ್ದೆ ಅಂದ್ಬಿಟ್ಟು ನಾನು ಹಿಂಗೆ ಬಂದಿದ್ದೀನಿ. ಮೂರನೇ ರೋಡ್ ಲೆಫ್ಟ್. ಸೊ ಇಲ್ಲಿ ಬಂದು ಲೆಫ್ಟ್ಗೆ ತಗೋಬೇಕು. ಸೊ ನಮ್ಗೆ ಇಲ್ಲಿ ಕಾರ್ನ ರೈಟ್ ಸೈಡಲ್ಲಿ ಗಣೇಶ ಜ್ಯೂಸ್ ಸೆಂಟರ್ ಅಂತ ಇದೆ. ಸೊ ಹೀಗೆ ನೇರವಾಗಿ ಹೋಗಬೇಕು, ಡೌನ್ಗೆ ಹೋಗಬೇಕು. ಸೊ ಇಲ್ಲಿ ಲೆಫ್ಟ್ ಸೈಡ್ನಲ್ಲೂ ಒಂದು ಡ್ಯಾನ್ಸ್ ಕ್ಲಾಸಸ್ ಇದೆ, ಇಲ್ಲಿ ಕಾಣ್ಬೋದು. ಸೊ ಇದು ಡ್ಯಾನ್ಸ್ ಕ್ಲಾಸ್. ಸೊ ನಾವೀಗೆ ನೇರವಾಗೆ ಹೋಗಬೇಕು. ಸೊ ಹೀಗೆ ನೇರವಾಗಿ ಹೋಗ್ತಾ ಇರಬೇಕು, ಡೌನ್ಗೆ ವಿ ಡೌನ್ಗೆ ಹೋಗ್ತಾ ಇದ್ದರೆ. ಸೊ ನಮ್ಗೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು SBI ಬ್ಯಾಂಕ್ ಇದೆ ನೋಡಿ, ಕಾಣಿಸುತ್ತೆ ಇಲ್ಲಿ ರೈಟ್ ಸೈಡಲ್ಲಿದೆ SBI ಬ್ಯಾಂಕು. ಸೊ ಇಲ್ಲಿ ರೋಡ್ ಮಧ್ಯದಲ್ಲಿ ರೈಟ್ ಸೈಡ್ನಲ್ಲಿ ಕಾಣುತ್ತೆ. ಸೊ ನೋಡಿ ಇಲ್ಲಿ SBI ಬ್ಯಾಂಕ್ ಇದು. ಸೊ ಇದರಲ್ಲಿ ಸೆಕೆಂಡ್ ಫ್ಲೋರು. ಸೊ ಇಲ್ಲಿ ಕಾಣಿಸುತ್ತಲ್ಲ, ಸೊ ಇದೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಸರ್ ಅವರ ಸ್ಟುಡಿಯೋ, ಸೆಕೆಂಡ್ ಫ್ಲೋರ್ನಲ್ಲಿದೆ. ಪರಮವಾಹು ಸ್ಟುಡಿಯೋ. ಸೊ ಈ ಎರಡನೇ ಫ್ಲೋರ್ನಲ್ಲಿ SBI ಬ್ಯಾಂಕ್ ಮೇಲೆ ಎರಡನೇ ಫ್ಲೋರ್ನಲ್ಲೇ ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಅವರ ಸ್ಟುಡಿಯೋ. ಸೊ ಎಷ್ಟೊಂದು ಜನ ಕೇಳ್ತಾಯಿದ್ರಿ, ನಿಮಗೆ ಸಿಕ್ತು ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಅವರು ಏನನ್ನು ಸ್ಟುಡಿಯೋದಲ್ಲಿ ಏನನ್ನ ಕೆಲಸ ಇತ್ತು ಅಂದರೆ ಸೊ ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೆಲೆಬ್ರಿಟಿ ವಿಡಿಯೋನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಗೊತ್ತಿತ್ತು ಅಂದರೆ ದಯವಿಟ್ಟು ಫೇಸ್ಬುಕ್ ಪೇಜಲ್ಲಿ ಇದು ಮಾಡಿಕೊಂಡು ಕಮೆಂಟ್ಸ್ ಮಾಡಿ.